But one prashne ide also, Drishya bhaga one cinema na ನೀವು ಅದನ್ನ ಅದರ ರೈಟ್ಸ್ ನ ಪರ್ಚೇಸ್ ಮಾಡಿ ರವಿ ಸರ್ ಗೆ ಗಿಫ್ಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇತ್ತು ಅನ್ನೋದನ್ನ ಕೇಳಿದೀವಿ, ಅದ್ರ ಬಗ್ಗೆ ಹೇಳಿ. ದೃಶ್ಯ ಒನ್ ಆಕ್ಚುಲಿ ದೃಶ್ಯ ಒಂದು ಆಕ್ಚುಲಿ ಸ್ಟಾರ್ಟ್ ಆಗಿದೆ ಇಲ್ಲಿ ಅಂದ್ರೆ ಮಾಣಿಕ್ಯ ಚಿತ್ರ ಶೂಟಿಂಗ್ ಅಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ಇದೆ, ರಮ್ಯಾ ಕೃಷ್ಣನ್ ಅವರು ಸಾಯ ಸೀನ್ ಅದು, ಆ ಮದುವೆದು ಒಂದು ಎಪಿಸೋಡಲ್ಲಿ ಫಸ್ಟ್ ಟೈಮ್ ನಾನು ಅವಾಗ ಅಣ್ಣನಿಗೆ, ಅಣ್ಣ ಇದು ಯಾವುದೋ ಮಲಯಾಳಂ ಪಿಕ್ಚರ್ ಬಂದಿದೆಯಂತೆ, ಹೀಗಿದೆಯಂತೆ, ಇದನ್ನು ಕತೆ ಹೇಳಿದ್ರು ತುಂಬ ಚೆನ್ನಾಗಿದೆ ನೋಡಿ ಅಂದರು. ಅವ್ರು ಎರಡು ದಿನ ಮೂರು ದಿನ ತಿಳಿಸ್ಕೊಂಡೇ ಬಂದರು, ನೋಡ್ತೀನಿ 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 ಅಂತ. ಆಮೇಲೆ ಒಂದು ದಿವಸ ಏಯ್ ಹೇಳಿದೆ ತಾನೆ ಹೋಗು ಅಂತ ಬೈದರು, ಬಿಡಲಿಲ್ಲ ನಾನು ಆ್ಯಕ್ಚುಲಿ, ನೀವು ಒಂದ್ಸಲ ನೋಡಿ ಅಂತ. ಅವಾಗ ವಿ ಫೋರ್ಸ್ಡ್ ಹಿಮ್ ಅಲ್ಲಿ ರಾಕ್ ಲೈನ್ ಮಾಲಲ್ಲಿ ಹೋಗಿ ಎಲ್ಲೋ ಹೋಗಿ, ಆವತ್ತು ಈವ್ನಿಂಗ್ ನಮ್ಮ ಶೂಟಿಂಗ್ ಮುಗಿಸಿದ್ಮೇಲೆ ನಾನೇ ರೆಡಿ ಮಾಡಿಸಿ ಹೋಗಿ ನೋಡಿ ಅಂತ ಹೇಳಿ ಅವಾಗ ಹೋಗಿ ನೋಡಿದ್ದೆ ಅವ್ರ ಸಿನಿಮಾನ. ಹಿ ಲವ್ಡ್ ಇಟ್. ಸೊ ನಿಮ್ಮ ಇಷ್ಟ ಆಗಿದ್ರೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅದನ್ನು, ಮಾಡಿ ನೀವು ಈ ಥರ ಪಾತ್ರಗಳಲ್ಲಿ ಮಾಡಬೇಕು ಅಂದ್ಬಿಟ್ಟು ಅಂತ. ಸೊ ಇನ್ವೇರಿಯಬಲಿ ಇನ್ನೊಬ್ರು ಫೋನ್ ಬಂತು, ಆಮೇಲೆ ನೀವು ಮಾತಾಡಿದಿರಿ ಅಂತ ಗೊತ್ತಾಯಿತು, ಬಟ್ ನಮಗೆ ಬಿಟ್ಕೊಟ್ರೆ ನಾವು ಮಾಡ್ತೀವಿ ಅಂದ್ಬಿಟ್ಟು ಐ ಡೋಂಟ್ ನೋ. ಬಟ್ ನನಗೆ ಒಂದು ಕಂಡೀಷನ್ ಹಾಕಿದ್ದೆ ಅವಾಗ, ನಮ್ಮಲ್ಲಿ ರೈಟ್ಸ್ ಪರ್ಚೇಸ್ ಮಾಡ್ಬೇಕಾದ್ರೆ ಒಬ್ಬರು ಹೆಸರು ಹೇಳಿರ್ತಾರೆ, ಕೊಟ್ಟ ತಕ್ಷಣ ಬೇರೆ ಹೀರೋ ಒಳಗೆ ಬಂದ್ಬಿಡ್ತಾರೆ. ಈ ಥರ ಆಗಿದೆ. ಸೊ ನನ್ನ ಕಂಡೀಷನ್ ಏನಿದೆ, ಇವ್ರು ತಾನೇ ಮಾಡ್ತಾರೆ, ಅದು ಇದ್ರೆ ಮಾತ್ರ ಹೇಳಿಲ್ಲ, ನಾನು ಮಾತು ಕೊಟ್ಟು ತಪ್ಪಾಗ್ಬಿಡುತ್ತೆ ಅಂತ. ಬಟ್ ಐ ಥಿಂಕ್ ಎವ್ರಿಬಡಿ ಕೆಪ್ಟ್ ಅಪ್ ಟು ದಿ ವರ್ಡ್ ಅಂಡ್ ಹಿಯರ್ ಇಟ್ ಇಸ್ ನೌ. ಎಸ್ ಭಾಗ ಎರಡು ಈಗ ನಮ್ಮ ಮುಂದೆ ಅತಿ ಶೀಘ್ರದಲ್ಲಿ ಬರ್ತಾ ಇದೆ, ಡಿಸೆಂಬರ್ 10ಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಇವತ್ತು ಸಮಯ ಮಾಡಿಕೊಂಡು ಈ ವೇದಿಕೆ ಮೇಲೆ ಬಂದಿದ್ದು. ನಮ್ಮ ರವಿ ಸರ್ ಕೈನಲ್ಲಿ ಒಂದು ಎಸ್ ಟೋಕನ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ದೃಶ್ಯ ಭಾಗ ಎರಡರ ಟ್ರೇಲರ್ ಲಾಂಚ್ ಮಾಡೋದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ